ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ವ್ಲಾಗ್ಸ್. ನಾನಿವತ್ತು ಕೊಬ್ಬರಿ ಹಲ್ವಾ ಮಾಡಕತ್ತೀನಿ. ಇದಕ್ಕೆ ಸಕ್ಕರೆ ಮತ್ತು ಹಸಿ ಕೊಬ್ಬರಿ ಬೇಕು. ನಾನು ಎರಡು ಬಟ್ಲ ಕೊಬ್ಬರಿನ ಸಣ್ಣಗೆ ಹೆಂಚ್ಕೊಂಡು ಗ್ರೈಂಡರ್ಗೆ ಹಾಕಿ ಇಟ್ಕೊಂಡೇನು. ನೋಡಿ, ಇದನ್ನು ಮೊದಲು ಹುರ್ಕೊಳ್ಳೋಣ. ನಾವು ಇದಕ್ಕೇನು ಹಾಕೋದಿಲ್ಲ, ಹಂಗೆ ಹುರ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹೆರ್ಮುಳ್ಳೆ ತರ್ಕೊಳ್ಬೋದು, ಅಂದ್ರೆ ನನಗೆ ಒಂದು ಸ್ವಲ್ಪ ಸಣ್ಣಗೆ ಬೇಕಾಗಿತ್ತು ಅಂತೇಳಿ ನಾನು ಗ್ರೈಂಡರ್ಗೆ ಹಾಕೊಂಡೇನಿ. ನಿಮ್ಗೆ ಸ್ವಲ್ಪ ಉದುರು ಬೇಕಂದ್ರೆ ಹಸಿ ಕೊಬ್ಬರಿ ಹಂಗೆ ತೆರೆದ್ಬಿಟ್ಟು ಹುರಿಬೋದು. ಸ್ವಲ್ಪ ವಾಸನೆ ಹೋಗೋ ಮಟ್ಟ ಹಂಗೆ ಹುರ್ಕೊರಿ. ಒಂದು ಸ್ವಲ್ಪ ತುಪ್ಪ ಹಾಕೋರಿ, ಒಂದು ಅರ್ಧ ಚಮಚದಷ್ಟು. ಲೋ ಫ್ಲೇಮ್ ಒಳಗಿಟ್ಟು ಹುರಿಬೇಕು, ಭಾಳ ಹುರಿ ಜಾಸ್ತಿ ಇಡಬಾರ್ದು. ನೋಡ್ರಿ, ಕಲರ್ ಚೇಂಜ್ ಆಗುತ್ತೆ. ಇದು ತುಪ್ಪ ಹಾಕಿ ಹುರಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಇದಕ್ಕೆ ಒಂದು ಬಟ್ಲಷ್ಟು, ಒಂದು ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡೇನಿ. ಅಂದ್ರೆ ಎರಡು ಬಟ್ಲ ಕೊಬ್ಬರಿ ಇತ್ತು, ಇದ್ರ ಅರ್ಧದಷ್ಟು ಹಾಕ್ಕೋಬೇಕು. ನೋಡ್ರಿ, ಸಕ್ಕರೆ ಹಾಕ್ಕೊಂಡು ಮಾಡ್ತೆಲ್ಲ ಕಲಿಸ್ಕೊಡ್ರಿ ಇದನ್ನ ಸರಿಯಾಗಿ. ಸಕ್ಕರೆ ಎಲ್ಲ ಕೊಬ್ಬರಿ ಜೊತೆ ಮಿಕ್ಸ್ ಆಗಬೇಕು ಸರಿಯಾಗಿ. ಲೋ ಫ್ಲೇಮ್ ಒಳಗನ ಮಾಡ್ಬೇಕು ಇದನ್ನ. ಏಲಕ್ಕಿ ಪುಡಿ ಹಾಕೊಳತ್ತೀನಿ, ಎರಡು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಬೇಕು, ಗಟ್ಟಿ ಆಗಬೇಕು ಹಲ್ವಾ ಮಾಡೋದು, ಅದಕ್ಕೆ ಬರಬೇಕು. ನೋಡ್ರಿ, ಈಗ ಹಲ್ವಾ ಮಾಡೋ ಅದಕ್ಕೆ ಬಂದಿದೆ. ಕಲರು ಚೇಂಜ್ ಆಗಿದೆ ಮತ್ತು ಗಟ್ಟಿಯಾಗಿದೆ, ಎಲ್ಲ ಮಿಕ್ಸ್ ಆಗಿದೆ ಸರಿಯಾಗಿ. ಈಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಳಕತ್ತೆ ನೋಡ್ರಿ. ಈ ಥರ ಆಗುತ್ತೆ ನೋಡ್ರಿ, ಉದುರು ಇರಬಾರ್ದು, ಅದು ಜಿಗಟ್ಟಿರ್ಬೇಕು ಸ್ವಲ್ಪ. ಬರೀ ಹಸಿ ಕೊಬ್ಬರಿ ಮತ್ತು ಸಕ್ಕರೆ ಇವೆರಡು ಸಾಮಾನು ಇದ್ರೆ ಸಾಕು ನೋಡ್ರಿ, ಒಂದು ಸ್ವೀಟ್ ರೆಡಿ ಮಾಡ್ಬೋದು.
ಇದನ್ನ ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈ ಥರ ಅಗಲ್ ಮಾಡ್ಕೋಬೇಕು ನಾನು. ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೋಬೇಕು. ಇದನ್ನು ಒಂದು ದಾಸದು ಆರಿದ್ಮೇಲೆ ತಿನ್ಬೋದು. ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರೀ ಕೊಬ್ಬರಿ ಮತ್ತು ಸಕ್ಕರೆಯಿಂದ ಮಾಡಿರುವಂಥ ಹಲ್ವಾ ಇದು, ಮತ್ತು ಯಾವುದೇ ಥರ ಏನು ಯೂಸ್ ಮಾಡಿಲ್ಲ. ನೋಡಿರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.